ಬೆಳಗಾವಿ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ, ಹೀಗಾಗಿ ಸಾಕಷ್ಟು ಅವಾಂತರ ಸಹ ಸೃಷ್ಟಿಯಾಗ್ತಾ ಇದೆ. ಬಳ್ಳಾರಿ ನಾಲೆ ತುಂಬಿ ನೂರಾರು ಎಕರೆ ಭತ್ತ ಜಲಾವೃತ ಆಗಿದೆ. ಬೆಳಗಾವಿಯ ಬಾಸುಮತಿ ಭತ್ತದ ಬೆಳೆ ನೀರಲ್ಲಿ ಮುಳುಗಡೆಯಾಗಿದೆ. ನಿರಂತರವಾಗಿ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಭತ್ತದ ಬೆಳೆ ನಾಶ ಆಗಿದೆ. ಬೆಳಗಾವಿಯಲ್ಲಿ ಜಮೀನುಗಳಲ್ಲಿ ನೀರು ನಿಂತು ನದಿಯಂತೆ ಕಾಣಿಸ್ತಾ ಇದೆ ನಾಲೆ. ಮಳೆ ಬಂದಾಗ ದೊಡ್ಡ ಅವಾಂತರವನ್ನೇ ಸೃಷ್ಟಿ ಮಾಡುತ್ತೆ ನಾಲೆ. ಬಳ್ಳಾರಿ ನಾಲೆ ತುಂಬಿದ್ರಿಂದ ಸಾವಿರಾರು ರೈತರಿಗೆ ಈಗ ಸಂಕಷ್ಟ ಎದುರಾಗಿದೆ. ಬೆಳಗಾವಿಯ ಜಮೀನುಗಳ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ, ಎಲ್ಲಿ ನೋಡಿದ್ರು ನೀರು. ಈ ರೀತಿಯಾಗಿ ಭತ್ತದ ಬೆಳೆಗೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಭತ್ತದ ಬೆಳೆ ಜಲಾವೃತ ಆಗಿರುವಂತಹ ದೃಶ್ಯ ನೋಡ್ತಾ ಇದ್ದೀರಾ. ಪಶ್ಚಿಮ ಘಟ್ಟಗಳಷ್ಟೇ ಅಲ್ಲ, ಪಶ್ಚಿಮ ಘಟ್ಟಗಳ ಮಡಿಲಲ್ಲಿರ್ತಕ್ಕಂತಹ ಬೆಳಗಾವಿಯಲ್ಲೂ ಕೂಡ ಕಳೆದ ಎರಡು ವಾರಗಳಿಂದ ಧಾರಾಕಾರ ಮಳೆ ಆಗ್ತಿರುವಂಥದ್ದು, ಮಳೆಯಿಂದ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿ ಆಗ್ತಿರುವಂಥದ್ದು. ನಾವೀಗ ಬೆಳಗಾವಿಯ ಹೊರವಲಯದಲ್ಲಿರತಕ್ಕಂಥ ಯಳ್ಳೂರು ರಸ್ತೆಯಲ್ಲಿರುವಂಥ ನೀವು ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು, ಮಳೆಯಿಂದ ಧಾರಾಕಾರ ಮಳೆಯಿಂದ ಇದೀಗ ಬಳ್ಳಾರಿನಲ್ಲ ಧುಮ್ಮಿಕ್ಕಿ ಹರಿಯುತ್ತಿರುವಂಥದ್ದು. ಸಾವಿರಾರು ಹೆಕ್ಟರ್ ಜಮೀನು ಪ್ರದೇಶ ಇದೀಗ ನೀರಿಗೆ ಆಹುತಿಯಾಗಿರುವಂಥದ್ದು. ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಭತ್ತ, ತರಕಾರಿ ಬೆಳೆಗಳಾಗಿರ್ಬೋದು, ಮೆಕ್ಕೆಜೋಳ, ಕಬ್ಬು, ಹೀಗೆ ವಿವಿಧ ತರಕಾರಿ ವಿವಿಧ ಬೆಳೆಗಳನ್ನು ಈ ಭಾಗದ ರೈತರು ಬೆಳೀತಾರೆ. ಸುಮಾರು 10ಕ್ಕೂ ಅಧಿಕ ಗ್ರಾಮಗಳ ರೈತರ ಜಮೀನು ಈ ಪ್ರದೇಶದಲ್ಲಿ ಇರುವಂಥದ್ದು. ಹೀಗಾಗಿ ಬಳ್ಳಾರಿನಲ್ಲ ಏನು ಧುಮ್ಮಿಕ್ಕಿ ಹರಿತಾ ಇದೆ. ಹೀಗಾಗಿ ಎಲ್ಲ ಪ್ರದೇಶ ಜಮೀನು ಪ್ರದೇಶ ಕೃಷಿ ಪ್ರದೇಶಗಳು ಇದೀಗ ನೀರಿಗೆ ಆಹುತಿಯಾಗಿರುವಂಥದ್ದು. ಇದೇ ರಮೇಶ್ ಜಾರಕಿಹೊಳಿ ಜಲಸಂಪನ್ಮೂಲ ಸಚಿವರಾದಂಥ ಸಂದರ್ಭದಲ್ಲಿ ಬಳ್ಳಾರಿನಲ್ಲ ಹೂಳು ಎತ್ತಬೇಕು ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಯೋಜನೆಗಳನ್ನು ಹಾಕೊಂಡಿದ್ದು. ಆದರೆ ಅವರ ರಾಜೀನಾಮೆ ನಂತರ ಬಂದಂಥ ಯಾವುದೇ ಜಲಸಂಪನ್ಮೂಲ ಸಚಿವರು ಇತ್ತ ಗಮನ ಹರಿಸ್ತಾ ಇಲ್ಲ. ಹೀಗಾಗಿ ಪ್ರತಿ ವರ್ಷ ಈ ಭಾಗದ ರೈತರು ಮುಂಗಾರು ಬೆಳೆಯನ್ನು ಕಳೆದುಕೊಳ್ಳಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇಲ್ಲಿ ಏನು ರಾಜ್ಯ ಹೊರ ರಾಜ್ಯಗಳಿಗೆ ಹೋಗ್ತಕ್ಕಂಥ ಇಂದ್ರಾಣಿ ಬಾಸುಮತಿ ಸೇರಿದಂತೆ ವಿವಿಧ ಬೆಳೆ ಅಕ್ಕಿ ಬೆಳೆಗಳನ್ನು ಕೂಡ ಇಲ್ಲಿ ಬೆಳೀತಾರೆ. ಆದರೆ ಪ್ರತಿ ಮುಂಗಾರು ಬೆಳೆಯೂ ಕೂಡ ಈ ಭಾಗದ ರೈತರಿಗೆ ಕೈಗೆ ಸಿಗ್ತಾ ಇಲ್ಲ. ಹೀಗಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹಾಕಿದ ಬೆಳೆಗಳೆಲ್ಲವೂ ಮಳೆಗೆ ಹಾನಿ ಆಗ್ತಿರುವಂಥದ್ದು. ಹೀಗಾಗಿ ಸರ್ಕಾರ ಏನಾದರೂ ಎಚ್ಚೆತ್ತುಕೊಂಡು ಈ ಬಳ್ಳಾರಿನಲ್ಲ ಹೂಳು ಎತ್ತುವ ಕೆರೆಕ್ಕೆ ಮುಂದಾಗಬೇಕು ಅನ್ನುವಂತಹ ಒತ್ತಡ ಕೂಡ ಇರುವಂಥದ್ದು. ನಮ್ಮ ಜೊತೆಗೆ ಈ ಭಾಗದ ರೈತರಿದ್ದಾರೆ, ಅವ್ರನ್ನ ಹೇಳ್ತಾರೆ ಕೇಳೋಣ. ಇದು ಒಂದಲ್ಲ ಎರಡಲ್ಲ, ಭಾಳ ವರ್ಷದಿಂದ ಈ ಸಮಸ್ಯೆ ಇದೆ. ಕೊನೆಯದಾಗಿ ಸಿದ್ದರಾಮಯ್ಯನಿಗೆ ಏನು ಆಗ್ರಹ ಮಾಡ್ತೀರಂತ ಸರ್? ಕೊನೆಯದಾಗಿ ಅಂದರೆ ಹೋದ ಸರ್ಕಾರ ಉಸ್ತುವಾರಿ ಮಿನಿಸ್ಟರ್ ಗೋವಿಂದ ಕಾರಜೋಳ ಸಾಹೇಬ್ರು ಏನು ಹೇಳಿದರು, ನಾ ಸೆಷನ್ ಒಳಗೆ ಬೆಳ್ಳಾರಿನಲ್ಲಾಗಿ 800 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡ್ತೇನೆ ಅಂತ ಹೇಳಿದ್ರು. ಅದ್ರಾಗಿಂದ 8 ರೂಪಾಯಿನೂ ಖರ್ಚಾಗಿಲ್ಲ. ಆದರೆ ಈ ಸರ್ಕಾರ ರೈತರು ತಂದಿದ್ದ ಸರ್ಕಾರ ಈ ಬೆಳ್ಳಾರಿನಲ್ಲ ಬಗ್ಗೆ ಗಮನ ಕೊಟ್ಟ ಬೆಳ್ಳಾರಿನಲ್ಲ ಕ್ಲೀನ್ ಮಾಡ್ಕ್ಯಾಶೆ ಇಲ್ಲಿ ರೈತರಿಗೆ ಬದುಕಿಸ್ಬೇಕು ಅಂತ ನಮ್ಗೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಳ್ಕಳಿಯ ವಿನಂತಿ ಐತ್ರಿ ಸರ್. ಈ ಒಂದು ಎಕರೆದಾಗ ಬೆಳಿಬೇಕಾದ್ರೆ ಎಷ್ಟು ಖರ್ಚಾಕೈತಿ ಸರ್? ನೋಡ್ರಿ, ನಮಗೆ ಈಗ ಎಕರೆ ಅಂದ್ರೆ ಮುಂಗಾರು ಬೆಳೆ ಇದ್ರೆ ನಮ್ಮ ಮುಂಗಾರು ಬೆಳೆ ಅಂದರೆ ಇಲ್ಲೇ ಪೈಲಾ ಎಲ್ಲ ಗ್ರೇಡೆಡ್ ಬಾಸುಮತಿ ಬಿಡ್ತೈತ್ರಿ, ಇಂದ್ರಾಣಿ ಬಿಡ್ತೈತ್ರಿ. ಅದು ಎಲ್ಲ ಬೆಳೆ ಹಾಕೋದಂದ್ರೆ ಎಕರೆಗೆ 40-50 ಸಾವಿರ ರೂಪಾಯಿ ಖರ್ಚು ಬರ್ತೈತ್ರಿ. ಮತ್ತು ನೀವೇನು ಪರಿಹಾರ ಕೊಡ್ತೀರಿ? ಗುಂಟೆಗೆ 70 ರೂಪಾಯಿ ಕೊಡ್ತೀರಿ. ನಾವು 70 ರೂಪಾಯಲ್ಲೇ ನೀವೇನು 70 ರೂಪಾಯಿ 74ಲೇ 2800 ರೂಪಾಯಿ ಆದ್ರಿ. ಆ 2800 ರೂಪಾಯಿ ಒಳಗೆ 2 ಚೀಲ ರಾಸಾಯನಿಕ ಗೊಬ್ಬರ ಬರಂಗಿಲ್ಲ, 1 ಟ್ರಾಲಿ ಸಾವಯವ ಗೊಬ್ಬರ ಬರಂಗಿಲ್ಲ. ಆದರೆ ನೀವು ಪರಿಹಾರ ಕೊಡ್ತಿರಲ್ಲ, ಆದ್ರೆ ನಮಗೆ ಪರಿಹಾರ ಬೇಡ್ರಿ. ಪರಿಹಾರ ಕೊಡೋಕ್ಕಿಂತ ಪೈಲ ಈ ಬೆಳ್ಳಾರನ್ನೆಲ್ಲ ಕ್ಲೀನ್ ಮಾಡಿರಿ, ನಮ್ಗೆ ಪರಿಹಾರ ಕೊಡೋದು ಸಂಬಂಧನೇ ಬರಂಗಿಲ್ಲ ಅಂದ್ಕೇಶ. ನಮ್ಮ ಸರ್ಕಾರ ಕಡೆ ಒಂದೈತಿ, ನಾವು ಪದೇ ಪದೇ ವರ್ಷಾನುವರ್ಷ ಮಾಡ್ತೇವೆ, ಆಡಳಿತ ಸರ್ಕಾರ ಮಾಡ್ತೇವೆ, ಯಾವ ಬಂದಿದ್ದ ಸರ್ಕಾರ ಮಾಡ್ತೇವೆ. ಆದರೆ ಈ ಕಡೆ ಯಾರೂ ಗಮನ ಕೊಡೋದಂಗಿಲ್ಲ. ಯಾಕೆ ಗಮನ ಕೊಡೋಂಗಿಲ್ಲ ಅದನ್ನು ನಮ್ಗೆ ರೈತರಿಗೆ ತಿಳಿವತ್ತು. ಇವಿಷ್ಟು ರೈತರ ಸಮಸ್ಯೆಗಳಾದರೆ ಈ ಬಳ್ಳಾರಿನಾಲ ಸುತ್ತಮುತ್ತಲು ಇರತಕ್ಕಂತಹ ಜನರ ಸಮಸ್ಯೆ ಕೂಡ ಸಾಕಷ್ಟು ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬಳ್ಳಾರಿನಾಲ ಸುತ್ತಮುತ್ತ ಇರತಕ್ಕಂತಹ ಜನವಸತಿ ಪ್ರದೇಶಗಳಿಗೂ ಕೂಡ ನೀರು ನುಗ್ಗಿ ಸಾಕಷ್ಟು ಅವಂತರ ಸೃಷ್ಟಿ ಆಗ್ತಿರುವಂಥದ್ದು. ಇಲ್ಲಿ ಸ್ಥಳೀಯ ನಿವಾಸಿಗಳಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಈಗ ಬಳ್ಳಾರಿನಾಲ ಬಂತ ಮನೆಯೊಳಗೆ ನೀರು ಹೋಗ್ತಾವೆ ಪ್ರತಿ ವರ್ಷ? ಹೌದು ಸರ್, ಪ್ರತಿ ವರ್ಷ. ಈಗ ಒಂದು 8-9 ವರ್ಷ ಆಯ್ತು ಸರ್ ನಾವು ಇಲ್ಲಿ ಏರಕ್ಕೆ ಶುರು ಮಾಡಿ. ಪ್ರತಿ ವರ್ಷ ಇದೆ ಮಳೆ ಜೋರಾಯಿತು ಅಂದ ಕೂಡಲೇ ಮನೆಯೊಳಗೆ ನೀರು ಇಲ್ಲಿ ಹಾವು ಹಾವು ಓಡಾಡೋವು ಭಾಳ ಆಗ್ತವೆ ಸರ್. ಏನಾದ್ರು ಮಾಡಿ ಬಳ್ಳಾರಿನಾಲ ಒಂದು ಸ್ವಚ್ಛ ಮಾಡಿಕೊಟ್ರೆ, ನೀರು ಸರಳವಾಗಿ ಹೋಗುವಂಗೆ ಮಾಡಿಕೊಟ್ರೆ ನಮಗೆ ಒಳ್ಳೇದಾಗ್ತೈತೆ ಅಂತ ನಮ್ಮದು ಭಾವನೆ ಸರ್. ಈ ಬಳ್ಳಾರಿನಾಲದ ಏನು ನೀರು ಧುಮ್ಮಿಕ್ಕಿ ಹರಿತಾ ಇದೆ, ಇದರಿಂದ ಸಾಕಷ್ಟು ಸಾವಿರಾರು ಹೆಕ್ಟರ್ ಪ್ರದೇಶ ಒಂದು ಕಡೆ ಹಾನಿ, ಆದರೆ ಮತ್ತೊಂದೆಡೆ ಇಲ್ಲಿನ ಜನವಸತಿ ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೂ ಕೂಡ ಹಾವು ಹಾಗೂ ಇನ್ನಿತರ ಸರಪಳಿಗಳ ಸಮಸ್ಯೆ ಉಂಟಾಗಿ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತೇಳಿ ಇಲ್ಲಿನ ಜನರು ಏಷ್ಯಾನೆಟ್ ಸುವರ್ಣ ಎದುರು ಅಳ್ಳನ್ನು ತೋಡಿಕೊಂಡಿರುವಂಥದ್ದು. ಕ್ಯಾಮ್ರಾ ನಡೇಶ್ ಪಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.